ನೀವು 60,000 ಏನೋ ಹೇಳಿದ್ದೀರಿ. ಈಗ ನಾಳೆ ನಾವು ನಮ್ಮ ಕೇರ್ ನಗರಕ್ಕೆ 1,00,000 ಮಾತಾಡಿ 3 ಜನ ಡಾಕ್ಟರ್ಸ್ನ ರಿಕ್ವೆಸ್ಟ್ ಮಾಡಿ ನಾವು ಕೋವಿಡ್ ಸೆಂಟ್ರಿಗೆ ಮಾಡ್ತಾಯಿದ್ವಿ. ನಾಳೆ ಬೆಳಗ್ಗೆ 9:00 ನೀವು 60,000 ರೂಪಾಯಿ ಕೊಟ್ಟರೆ ಆಮೇಲೆ ಈ ದೇಶದ ಪ್ರಧಾನಮಂತ್ರಿಗಳು ಈಗ ನೀಟ್ ಎಕ್ಸಾಮು 2 ಸರಿ ಮುಂದಕ್ಕೆ ಹೋಗಿದೆ. ಯಾರ್ಯಾರು ಮೆಡಿಕಲ್ ಮಾಡಿದ್ದಾರೆ ಸ್ಟೂಡೆಂಟ್ಸು ಅವರೆಲ್ಲರೂ ನೀಟ್ಗೆ ಓದ್ತಾ ಇದ್ದಾರೆ. ಆಯಿತು, ಕೋವಿಡ್ ಸೆಂಟ್ರಲ್ಲಿ 6 ತಿಂಗಳು ಕೆಲಸ ಮಾಡಿ ನೀಟಲ್ಲಿ ನಿಮಗೆ ಇಷ್ಟು ಒಂದು 25-50 ಮಾರ್ಕ್ಸ್ ಕೊಡ್ತೀವಿ ಅಥವಾ ಪರ್ಸೆಂಟ್ ಇಷ್ಟನ್ನು ಮೀಸಲಾಗಿಡ್ತೀವಿ ಅಂತ ಮಾಡಿ ಇಡೀ ದೇಶಕ್ಕೆ ಬೇಕಲ್ಲ. ನೀವು 5 ಮಾರ್ಕ್ಸ್ ಕೊಡ್ತೀನಿ ಅಂದರೆ ಬರ್ತಾರ? ನಾನು ದೇಶದ್ದು ರಾಜ್ಯದ ಬಗ್ಗೆ ಮಾತಾಡಲಿಲ್ಲ. ನಾವು ನನ್ನ ಸ್ವತಃ ನೊಂದು ಮನೆಯನ್ನು ಮಂತ್ರಿಗಳು ಹೇಳಿದ್ದಾರೆ. ನಾವು ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಸರ್ವ್ ಮಾಡ್ತೀವಿ, ಯಾರನ್ನೂ ಕಿತ್ಕೊಂಡು ಇನ್ನೊಬ್ರು ನಾನು ಕಿತ್ಕೊಂಡು ಕೊಡಿ ಅಂತ ಹೇಳಲಿಲ್ಲ. ಇನ್ನೊಬ್ರದ್ನ ಕಿತ್ಕೊಳ್ಳುವಂಥ ಸಂಸ್ಕಾರ ಇರೋದು ನಿಮಗೆ, ನನಗಲ್ಲ. ನೀವೇ ತಾನೇ ಕುಮಾರಸ್ವಾಮಿ ಅವ್ರ ಸರ್ಕಾರ ಸರಿ ಇಲ್ಲ ಅಂಥೇಳಿ ಕಿತ್ಕೊಂಡವರು. ನನಗೆ ಆ ಸಂಸ್ಕಾರ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳಿರ್ತಕ್ಕಂಥದ್ದು ಇದನ್ನು 2 ಮಂತ್ಸ್ ಮುಂಚೆ ಪ್ರಿಪರೇಷನ್ ಆಗಬೇಕಿತ್ತು. ಎಲ್ಲ ತಾಲೂಕು ಕೇಂದ್ರಗಳಲ್ಲೂ 100-300 ಕೋವಿಡ್ ಸೆಂಟ್ರು ಆಗಬೇಕಿತ್ತು, ಬೆಡ್ಡು. ಮೈಸೂರಲ್ಲಿ 1-2,000 ಹಾಸಿಗೆಗಳ ಹಾಸ್ಪಿಟ್ಲ್ ಆಗಬೇಕಿತ್ತು. ಅದಕ್ಕೆ ಮ್ಯಾನ್ ಪವರ್ ಬೇಕು, ಅದಕ್ಕೆ ಇಂಜೆಕ್ಷನ್ಸ್ ಬೇಕು, ಆಕ್ಸಿಜನ್ ಬೇಕು, ವೆಂಟಿಲೇಟರ್ ಬೇಕು, ಅದನ್ನು ಆಪ್ರೇಟ್ ಮಾಡೋವಂಥ ಜನ ಬೇಕು. ಇದನ್ನೇನು ಸಿದ್ಧತೆ ಮಾಡಿದ್ದೀರಿ ಅಂತ ನಾನು ಕೇಳಿರೋದು. ಈಗಲಾರು ಹೇಳಿ. ಈಗ ನಾನು ಮೊನ್ನೆ ಮಾತಾಡಿದ ಮೇಲೆ ನೆನ್ನೆ ಕಾಲ್ ಮಾಡಿದ್ದೀರಿ. ಈಗೆಲ್ಲ ಡಾಕ್ಟರ್ಸು ಬೇರೆ ಬೇರೆ ರಾಜ್ಯಕ್ಕೆ ಹೋದ್ಮೇಲೆ ಈಗೇನು ಮಾಡ್ತೀರಿ? ಯೋಚನೆ ಮಾಡಿ. ಇದನ್ನು ನೀವು ಯಾರು IAS ಅಂತ ಹೇಳ್ತೀವಿ, ನಾವು ರಾಜಕಾರಣಿಗಳು ಬಿಡಿ, ನಾವು ಬುದ್ಧಿವಂತರಲ್ಲ, ಪಾಪ ನಮ್ಮ ಮಂತ್ರಿ ಗೊತ್ತಾಗಲ್ಲ. ಆಲ್ವೇಸ್ ಐ ಆಮ್ ಸೇಫ್ ಅಲ್ಲ IAS ಅಂದರೆ ಜನನ್ನ ಈ ರೀತಿ ಬರುತ್ತೆ. ಮುಂಜಾಲೋಚನೆ ನಿಮಗಿರಬೇಕು. ನಮ್ಮ ಮೈಸೂರಿನ ಜನಕ್ಕೆ ಬೇಕಾಗಿರೋ, ನಾನು ಅವತ್ತಿಂದ ಇವರ ಎಫಿಷಿಯನ್ಸಿನ ನಾನು ಹಾಸನದಲ್ಲಿದ್ದ ನೋಡಿದ್ದೆ. ಆ ಕಾರಣದಿಂದಲೇ ಮೈಸೂರಿಗೆ ಮುಂದಿನ ದಿನಗಳಲ್ಲಿ ದುರ್ಗತಿ ಬರುತ್ತೆ ಅಂಥೇಳಿ ಪಾಪ ಮೊನ್ನೆ ಯಾರೋ ಹೇಳಿದ್ದಾರೆ ಒಬ್ಬರು ಶಾಸಕರು. ಚೆನ್ನಾಗಿ ಯಾರೋ ಹೇಳ್ಬಿಟ್ರೆ ಅಂತ ನನ್ನ ಹತ್ರ ನನಗೇನು ಯಾವ ಅಲಿನೇಷನ್ ಫೈಲ್ಗಳು ಆಗಬೇಕಾಗಿಲ್ಲ. ನನ್ನ ಮಕ್ಕಳುಗಳು ಯಾವುವೆ ಡೆವಲಪರ್ಗಳಲ್ಲ. ನಾನು ಮೈಸೂರು ಜನತೆ ವಿಚಾರಕ್ಕೋಸ್ಕರ ಮಾತನಾಡಿದ್ದೀನಿ. ಜನ ಉಳಿಸಿ. ನಮ್ಗೆ ಯಾರು ಯಾರ ಮೇಲೂ ವೈಯಕ್ತಿಕ ವಿಚಾರಗಳಿಲ್ಲ. ನೋಡಿ, ನೆನ್ನೆ ಒಂದು ತಂದು ಗಂಡ ಹೆಂಡತಿ ಒಂದು ಮಗು ಜ್ವರ ಬಂದಿದೆ, ಬೆಡ್ ಸಿಕ್ಕಿಲ್ಲ. ನೆನ್ನೆ ತಾಯಿ ಸತ್ತೋಗಿದೆ. ಇವತ್ತು ಬೆಳಿಗ್ಗೆ ತಂದೆ ಮಗ ತಂದೆನ ಕಾರಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲ್ಗಳು ಸುತ್ತವನು. ಡಾಕ್ಟರ್ ಸಂತೂಪ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಕೊನೆಗೆ ಅವರೆಲ್ಲೋ ಬೆಂಗಳೂರಲ್ಲಿದ್ದವರು ವಿಚಾರ ಎಲ್ಲ ಹೇಳಿದ್ಮೇಲೆ 5 ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ತಕ್ಷಣ ಶರತ್ ಅವರು ಮಾತಾಡಿ ಬೆಡ್ನ ಅಕಾಮಡೇಟ್ ಮಾಡಿದ್ರು. ಸತ್ಯ ಅರ್ಥಕೊಳ್ಳಿ. ಇವತ್ತು ಬೇರೆ ಜನಕ್ಕೆ ಬರ್ಬೋದು, ನಾಳೆ ನಮ್ಮ ಹತ್ರದವ್ರಿಗೆ ಬಂದಾಗ ಗೊತ್ತಾಗುತ್ತಾ ನಾವು. ನಾವಿಲ್ಲಿ ಯಾರನ್ನೂ ಟೀಕೆ ಮಾಡಬೇಕು, ಬೇರೆ ಏನು ಉದ್ದೇಶ ಅಲ್ಲ. ಜನರ ಪರಿಸ್ಥಿತಿ ಹಿಂಗಾಗೈತೆ. ಈಗ ನಿಮಗೆ ಗೊತ್ತಿದೆ, ಹಾಸ್ಪಿಟ್ಲ್ಗಳಲ್ಲಿ ನೀವು ಸತ್ತೋದವ್ರನ್ನು ಯಾರು ಕೋವಿಡ್ ಬಂದು ಸತ್ತೋಯ್ತಾರೆ ತಾಲೂಕು ಕೇಂದ್ರಗಳಲ್ಲಿ ತಗೊಂಡೋಗಿ ಅದರಲ್ಲೇ ಅಡ್ಮಿಟ್ ಮಾಡ್ತೀರಿ ದಫನ್ಗೆ. ಪುನಃ ಯಾರು ಕೋವಿಡ್ ಪೇಷಂಟ್ ಅವರೇ ಎಲ್ಲಿ ಫೋನ್ ಮಾಡ್ತಾರೆ ಅವ್ರನ್ನ ಅದರಲ್ಲೇ ಕರ್ಕೋಬಿಡ್ತೀರಿ.
ಒಂದೊಂದು ಪೇಷಂಟ್ಗೆ ನನಗೆ ಅಷ್ಟೊಂದು ನಾನು ಡಾಕ್ಟ್ರಲ್ಲ, ಆದರೆ ಲೋಡ್ ವ್ಯತ್ಯಾಸ ಇರ್ತದೆ. ಒಬ್ಬ ವ್ಯಕ್ತಿ ಸತ್ತಾಗ ಅವನು ಎಂಟು ಅವರು ಕೈ ತೊಳ್ಕೊಳ್ಳಿ ಅಂತ ಹೇಳ್ತಲೇ ಇರ್ತೀರಿ. ಹಾಗಿದ್ದರೆ ಆ ಪೇಷಂಟ್ ಮೇಲೆ ಇರ್ತದಲ್ಲ ಆ ಬಾಡಿ ಮೇಲೆ, ಅದು ಆಂಬ್ಯುಲೆನ್ಸಲ್ಲಿ 8 ಅವರ್ಸ್ ಇರ್ತದಲ್ಲ. ಅದೇ ಗಾಡೀಲಿ ಪೇಷಂಟ್ನ ಕರ್ಕೊಬಂದರೆ ಸತ್ತಂಥ ವ್ಯಕ್ತಿಗಿರುವಂಥ ಲೋಡು, ಇವನ ಕತೆ ಏನು? ಅದಕ್ಕೆ ನಾಳೆ ನಾವು ಅದಕ್ಕೆ ಒಂದು ಬಾಡಿ ತೊಗೊಂಡೋಗೋಕ್ಕೆ ಒಂದು ಗಾಡಿ, ಆಂಬ್ಯುಲೆನ್ಸು ಯಾರ್ಯಾರು ವಿತ್ ಇನ್ ದಿ ತಾಲೂಕೊಳಗೆ ಈ ಥರ ಕೋವಿಡ್ ಬಂದು